ಮಣಿವೆಲ್ಲ ಕೊಟ್ಟಿದ್ವಿ. ಅದಕ್ಕಾಗಿ ಅವರ ನಮ್ಮ ಹೋರಾಟಕ್ಕ ಸ್ಪಂದಿಸಿ ಪಾಟೀಲ್ ಡಾಕ್ಟರ್ ಹಾಕ್ಯಾರು. ಮತ್ತ ಪಾಟೀಲ್ ಡಾಕ್ಟರ್ ಅಂತ ಒಳ್ಳೆ ಡಾಕ್ಟರ್ ಸದ್ಯ ಇಲ್ಲೂ ಸಿಗಂಗಿಲ್ಲ. ಯಾಕಂದ್ರೆ ಹಿಡ್ಕಲ್ನಲ್ಲಿ ನಮ್ಮ ಇದನ್ನ ಸರ್ಚ್ ಹೋದಾಗ ದವಾಖಾನೆ ಇನ್ಸ್ಪೆಕ್ಷನ್ ಹೋದಾಗ ಆ ಟೈಮ್ ನಮ್ಗೆ ಹೇಳಿದ್ರು ಇಲ್ರಿ, ನಾಲ್ಕುನೂರು ಮೇಲ್ಪಟ್ಟ ನಾವು ಆಪರೇಷನ್ ಅನ್ನು ಮಾಡೆವು. ಮತ್ತ ನಾಲ್ಕುನೂರು ಮೇಲ್ಪಟ್ಟ ಆಪರೇಷನ್, ಮತ್ತೆ ಯಾರ ಬಡ ರೋಗಿಗಳು ಬಂದ್ರೂ ಅಲ್ಲಿ ಕೇರ್ಫುಲ್ ಹೋಗ್ತಾರೋ. ಮತ್ತ ಅಂತ ಅಧಿಕಾರಿಗಳು ಇಲ್ಲಿ ಸಿಕ್ಕಾರಂದ್ರ ನಮ್ಗೆ ಬಹಳ ಹೆಮ್ಮೆ ಐತಿ. ಮತ್ತೊಂದು ಮತ್ತ ನಮ್ಮ ಜಿಲ್ಲಾಧ್ಯಕ್ಷರ ರಾಜು ಟಪ್ಪಣ ಅವರ ನಮ್ಗೊಂದು ಮಾತು ಹೇಳಿದ್ರು, ನೀವು ಯಾವ ಕೆಲಸ ಹೇಳಿದ್ರು ಅದು ಸಂಪೂರ್ಣವಾಗಿ ಇತ್ಯರ್ಥ ಗೊತ್ತಕ್ಕ ಬಿಡಾಕ ಹೋಗ್ಬೇಡ್ರಿ. ನಿಮ್ಮಿಂದ ನಾವು ಅದೇವು. ಮತ್ತೆ ಯಾವ ಅಧಿಕಾರಿ ಇದ್ರ ಬಿ ಭ್ರಷ್ಟಾಚಾರ ಮಾಡಕತ್ರ ಅಂದ್ರ ಅವ್ರನ್ನ ನೀವು ಕ್ರಮ ಕೈಗೊಳ್ಳಕ ಇದನ್ನ ಆಗತ್ತೆ ಅಂತ ಹೇಳಿದ್ರು. ಅದಕ್ಕಾಗಿ ನಾವು ಇದ ಒಂದು ಬೇಡಿಕೆ ಐತಿ ನಮ್ಗ ಆರೋಗ್ಯ ಸಚಿವರಿಗೆ ಆಗ್ಲಿ ಮತ್ತ ಡಿ ಎಚ್ ಒ ಬೆಳಗಾವಿ, ಇದು ಸಮುದಾಯದತ್ತ ಆರೋಗ್ಯ ಕೇಂದ್ರ ಆಗ್ಬೇಕು. ಇದ 50,000 ಜನಸಂಖ್ಯೆ ಐತೆ ಹಾವೇರಿಯಲ್ಲಿ. ಮತ್ತ ಇದ ಸಮುದಾಯದತ್ತ ಆರೋಗ್ಯ ಕೇಂದ್ರ ಆಗ್ಬೇಕಂತ ಹೇಳಿ ನಾವು ಯು ಡಿ ಖಾದರ್ ಅವ್ರಿಗೆ ಮತ್ತ ಇನ್ನೊಮ್ಮೆ ತಾಲೂಕಾ ವೈದ್ಯಾಧಿಕಾರಿ ಕೊಪ್ಪದವರಿಗೆ ಮನವಿ ಕೊಡತ್ತೇವು. ಮತ್ತ ಇದಕ್ಕ ಅವ್ರ ಸ್ಪಂದಿಸ್ಬೇಕಂತ ಹೇಳಿ ನಾವು ಕೇಳ್ಕೊತೀವಿ.